ಇನ್ನು ಈ ವಿಚಾರದಲ್ಲಿ ಈಗ ಬೆಂಗಳೂರಲ್ಲಿ DCM DK ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ರಾಜ್ಯವೇ ತಲೆ ತಗ್ಗಿಸುವಂತಹ ವಿಚಾರ. ಶೋಭಕ್ಕ, BSY, ವಿಜಯೇಂದ್ರ, ದೇವೇಗೌಡರು ಉತ್ತರ ಕೊಡಲಿ, BJP ನಾಯಕರು, NDA ನಾಯಕರು ಉತ್ತರಿಸಲಿ ಅಂತ DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ನಮ್ಮನ್ನು ಕೇಳಬೇಡಿ ನೋಡಿ, ನೀವು ನಮ್ಮನ್ನು ಕೇಳಬೇಡಿ. ನೀವು BJP ನಾಯಕರುಗಳು ಕೇಳಬೇಕು. BJP ನಾಯಕರು, BJP MPಗಳು, ಶೋಭಕ್ಕಂಗೆ, ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರಂಗೆ, ಕುಮಾರಣ್ಣಂಗೆ, ಗೌಡ್ರಿಗೆ, ಅವ್ರಿಗೆ ಹೋಗಿ ನೀವು ಕೇಳಿ ಉತ್ತರ ಹೇಳಬೇಕು. ನಮ್ಗೆ ಕೇಳಿದ್ರೆ ಏನು ಹೇಳೋಣ? ನಾವು ಯಾಕೆ ಬಾಯಿ ಬಿಡ್ತಾ ಇಲ್ಲ? ಎಲ್ಲೆಲ್ಲ ಬಾಯಿ ಬಿಡ್ತಾರೆ, ಎಲ್ಲೆಲ್ಲ ಟ್ವೀಟ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅವ್ರಿಗೆ ಈ ರಾಜ್ಯದ ಇದಲ್ವಾ, ಇದು ಏನು ಆರ್ಡಿನರಿ ಮನುಷ್ಯ? ಇದು ಈ ದೇಶದಕ್ಕೊಬ್ಬ ಸಂಸತ್ ಸದಸ್ಯರ ವಿಚಾರ, ಇದು ಮಾಜಿ ಮಂತ್ರಿಗಳ ವಿಚಾರ, MLAಗಳ ವಿಚಾರ, ಇದು ಯಾರಾಗ್ರೇನು? ಅವರು ಉತ್ತರ ಕೊಡಬೇಕು. ನಾವೇನು ಉತ್ತರ ಕೊಡೋಣ? ನಮಗೆ ರಾಜ್ಯಕ್ಕೆ ತಲೆ ತಗ್ಸೋಕ್ಕಾಗ್ತದೆ? ಡೆಲ್ಲಿಯಿಂದ ಎಷ್ಟು ಫೋನ್ಗಳು ಬರ್ತಾ ಇದೆ, ಏನು ಬರ್ತಾ ಇದೆ? BJP ಉತ್ತರ ಕೊಡಬೇಕು ಇದಕ್ಕೆ, NDA ಲೀಡರ್ಸ್ ಉತ್ತರ ಕೊಡಬೇಕು ಇದಕ್ಕೆ. ಅದೇನು ಮಾಡ್ತಾ, ಅದೇನು ಹೇಳಿ, ಅದನ್ನು ಯಾವ ಪೊಲಿಟಿಕಲ್ ಡಿಸಿಷನ್ ಅಂತ ನೋಡಿ ನೀವು. ನಮ್ಮ ಈಗ BJP ಉತ್ತರ ಕೊಡಬೇಕು ಅಂತಿದ್ದಾರೆ. ಅದೇ INDIA ಮೈತ್ರಿಕೂಟದಲ್ಲಿರುವಂತಹ ಕೆಲ ನಾಯಕರ ಗೌಡ್ ಕೊಟ್ಟಂತ ಹೇಳಿಕೆಗಳಿಗೆ ಅದು ನಮಗ್ ಸಂಬಂಧ ಇಲ್ಲ ಅಂತ ಜಾರತಾರೆ. ನೋಡಿ ಹೇಗಿರುತ್ತೆ ರಾಜಕೀಯ ಅಂತ ಹೇಳಿ. ಈಗ ಉತ್ತರ ಕೊಡಬೇಕಾಗಿರೋದು JDS ಪಕ್ಷದಲ್ಲಿರುವಂತಹ ಲೀಡರ್ಸ್ಗಳು, ದೇವೇಗೌಡರು, ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು, ಅಗಡೆ ಕುಮಾರಸ್ವಾಮಿ ಉತ್ತರ ಕೊಡಬೇಕು. ಆದರೆ DK ಶಿವಕುಮಾರ್ ಅವರು BJP ಉತ್ತರ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಹಾಗಿದ್ದಾಗ INDIA ಮೈತ್ರಿಕೂಟದಲ್ಲಿರುವಂತಹ ತಮಿಳುನಾಡಿನಲ್ಲಿರುವಂತಹ ನಾಯಕರುಗಳು ಯಾವ ವಿಚಾರದಲ್ಲಿ ಮಾತನಾಡಿದರು? ಈ ದೇಶದಲ್ಲಿರುವಂತಹ ಬಹುಸಂಖ್ಯಾತರ ಬಗ್ಗೆ ಮಾತನಾಡಿರುವಂತಹ ವಿಚಾರದಲ್ಲಿ ಯಾಕೆ ಮೌನವಾಗಿದ್ರಿ? ಉತ್ತರ ಕೊಡಿ ಅಂತಂದ್ರೆ ಕೊಡ್ತಾರಾ? ಕೊಡಲ್ಲ. ಎಲ್ಲವೂ ರಾಜಕೀಯಕರಣಗೊಳಿಸುವಂತ ಕೆಲಸಗಳು ನಡೆಯುತ್ತೆ, ಅದು ನಡೀತಾನೆ ಇರುತ್ತೆ, ಈಗಲೂ ಅಷ್ಟೇ. ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿರುವಂಥವ್ರು ಉತ್ತರವನ್ನು ಕೊಡಲೇಬೇಕು. ನರೇಂದ್ರ ಮೋದಿಗೆ ರಕ್ಷಿಸುತ್ತಿರುವ ನರೇಂದ್ರ ಮೋದಿಗೆ.